ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಈತ ಬೆಳ್ಳ ಬೆಳಗ್ಗೆ ಎಂದಿನಂತೆ ಸೈಕಲ್ನಲ್ಲಿ ಕೆಲಸಕ್ಕೆ ಹೋಗಿದ್ದ. ಆದ್ರೆ ಆತ ಕೆಲಸಕ್ಕೆ ಹೋಗುವ ಮಾರ್ಗ ಮಧ್ಯೆ ದಾರುಣವಾಗಿ ಸಾವು ಕಂಡಿದ್ದಾನೆ. ಬಿದ್ದು ಸತ್ತಿದ್ದ ಅಥವಾ ಯಾರಾದರೂ ಡಿಕ್ಕಿ ಹೊಡೆದ್ರ ಅಂದ್ರೆ ಏನೂ ಆಗಿಲ್ಲ. ಆದ್ರೆ ಬೆಸ್ಕಾಂ ನಿರ್ಲಕ್ಷ್ಯ ಈತನ ಬಲಿ ಪಡೆದಿದೆ. ಹಾಗಾದ್ರೆ ಏನಾಯ್ತು ಬನ್ನಿ ನೋಡೋಣ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಹೊತ್ತಿ ಉರಿದ ತಂತಿ. ಬೆಂಕಿ ಬಿದ್ದು ವಿಲವಿಲನೆ ಒದ್ದಾಡಿದ ಸೈಕಲ್ ಸವಾರ. ಬೆಂಗಳೂರು ಹೊರವಲಯ ಆನೇಕಲ್ನ ದೊಮ್ಮಸಂದ್ರದಲ್ಲಿ ಈ ಭೀಕರ ಘಟನೆ ನಡೆದಿದೆ. ಕೊಮ್ಮಸಂದ್ರ ಗ್ರಾಮದ ಕೂಲಿ ಕಾರ್ಮಿಕ ಮಹೇಶ್ ವಿದ್ಯುತ್ ಶಾಕ್ಗೆ ಬಲಿಯಾಗಿದ್ದಾನೆ. ಎಂದಿನಂತೆ ಬೆಳಿಗ್ಗೆ ದೊಮ್ಮಸಂದ್ರ ಕಡೆಗೆ ಕೆಲಸಕ್ಕೆ ಸೈಕಲ್ನಲ್ಲಿ ಹೋಗುವಾಗ ತರಕಾರಿ ಮಾರ್ಕೆಟ್ ಬಳಿ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು. ಆದ್ರೆ ಬಿಎಂಟಿಸಿ ಬಸ್ ಹಾದು ಹೋಗಿದ್ದನ್ನೇ ಹಿಂಬಾಲಿಸಿದ ಮಹೇಶ್ ಸಾವಿನ ಮನೆ ಸೇರಿದ್ದಾನೆ. ಕರೆಂಟ್ ನೀರು ಎಲ್ಲ ಸ್ಟಾಕ್ ನಿಂತಿತ್ತು. ಮಳೆ ಬಂದು ಈ ಹುಡುಗ ಸೈಕಲ್ ಅಲ್ಲಿ ಹೋಗುವಾಗ ವೈರ್ ಬಿದ್ದೋಗಿರೋದು, ಬಿದ್ದು ಆ ಕರೆಂಟ್ ಶಾಕ್ ಫುಲ್ಲು ಅವನಿಗೆ ಹೊಡೆದು ಸತ್ತೋಗಿರೋದು. ವೈರ್ ಕಟ್ ಆಗಿತ್ತಲ್ಲ ಮಳೆ ಬಂದು, ಆ ಟೈಮ್ ಬಿಳೋ ಮೂಮೆಂಟ್ ಕರೆಂಟ್ ಬಂತು, ಹೋಗಿರೋದು ಬಂತು ವಾಪಸ್. ಒಂದೇ ಸಲ ಕೂಗಿತ್ತು ಅಷ್ಟೇ, ಫುಲ್ ಬಾಯಲ್ಲೆಲ್ಲ ಹೊಗೆ ಬಂದ್ಬಿಟ್ಟು ವೈರ್ ಮೇಲೆ ವೈರ್ ಮೇಲೆ ಬಿದ್ದೋಗಿದಾರಲ್ಲ ಎಲ್ಲ ಸುಟ್ಟು ಫುಲ್ಲು ಶಾಕ್ ರೋಡೆಲ್ಲರಷ್ಟು ಕರೆಂಟ್. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಬಳಿ ಪಟಾಕಿ ಸಿಡಿದಂತಹ ಶಬ್ದ ಆಯಿತು. ನೋಡಿದ್ರೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು. ಹತ್ತಿರದ ತರಕಾರಿ ಅಂಗಡಿಗಳ ಕ್ರೇಟ್ಗಳನ್ನು ಅಡ್ಡಲಾಗಿ ಇರಿಸಿ ಸಾರ್ವಜನಿಕರಿಗೆ ಸಮೀಪ ಹೋಗದಂತೆ ಎಚ್ಚರಿಕೆ ನೀಡುತ್ತಿದ್ದೆವು. ಅದೇ ಸಮಯಕ್ಕೆ ಮೃತ ಮಹೇಶ ಸಹ ಆಗಮಿಸಿದ್ದು ಬಸ್ಸನ್ನೇ ಹಿಂಬಾಲಿಸಿದ್ದಾನೆ. ಈ ವೇಳೆ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಅಂತ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ಗಾಡಿಗಳು ಅಡ್ಡಾಕಿದ್ವಿ ನಾವು ಹುಡುಗರು, ನೋಡಮ್ಮ ಎಲ್ಲ ಅಡ್ಡಾಕಿದ್ರೆ. ನಾನು ಸ್ವಲ್ಪ ಹಿಂಗೆ ತಿರುಗಿದೆ, ಹುಡುಗ ಯಾವಾಗ ಬಂದ ಗೊತ್ತಿಲ್ಲ, ಸಡನ್ನಾಗಿ ಬಂದು ನೋಡಿದ್ರೆ ಬಿದ್ದೋಗ್ಬಿಡುತ್ತೆ ಕೆಳಗೆ ಅವನು. ಆಮೇಲೆ ಬೆಂಕಿ ಫುಲ್ಲು ಅಂಟ್ಕೊಂಡ್ಬಿಡ್ತಲ್ಲ ಏನದು, ಸ್ಕೂಲ್ ಅವಾಯ್ಡ್ ಮಾಡಿ ಎಲ್ಲ ಗಾಡಿಗಳು ಅವಾಯ್ಡ್ ಮಾಡಿದ್ಮೇಲೆ ಒಂದು ಕಾಲವರೆಗೆ ಕರೆಂಟ್ ಬಂದಿದೆ. ನಾನು ಸ್ವಲ್ಪ ಪಕ್ಕಕ್ಕೆ ಹೋದ್ಮೇಲೆ ಆಮೇಲೆ ಕರೆಂಟ್ ಬಂತು. ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ಮಹೇಶ್ ತನ್ನದಲ್ಲದ ತಪ್ಪಿಗೆ ದಾರುಣವಾಗಿ ಸಾವನ್ನಪ್ಪಿದ್ದು ತನ್ನ ಇಬ್ಬರು ಮಕ್ಕಳು ಮತ್ತು ಮಡದಿಯನ್ನ ಅಗಲಿದ್ದಾನೆ. ಮೃತ ಮಹೇಶ್ ಕುಟುಂಬಕ್ಕೆ ಬೆಸ್ಕಾಂ ಸೂಕ್ತ ಪರಿಹಾರ ನೀಡಬೇಕು ಎಂದು ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಆದೂರ್ ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್.